ನಮಸ್ತೆ, ಆತ್ಮೀಯರ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಎನ್ ಶರಣಪ್ಪ ಮೆಟ್ರಿಯವರ ಮಹಾದೇವ ಮಂದಾರ ಅಂತಕ್ಕಂಥ ಒಂದು ಕೃತಿಯನ್ನು ಪರಿಚಯವನ್ನು ಮಾಡಿಕೊಳ್ತೀವಿ. ಆಯ್ದ ತತ್ವ ಪದಗಳನ್ನು ನಾವು ವಾಚನವನ್ನು ಮಾಡ್ತೀವಿ. ಎನ್ ಶರಣಪ್ಪ ಮೆಟ್ರಿಯವರು ಸಾಹಿತ್ಯ ಲೋಕದ ಒಂದು ಅದ್ಭುತ ಪ್ರತಿಭೆ. ಇವತ್ತು ನಾವು ಪರಿಚಯ ಮಾಡ್ಕೊಳ್ತಕ್ಕಂಥದ್ದು ಇವರ ಪ್ರಮುಖ ಕೃತಿಯಾಗಿರ್ತಕ್ಕಂಥ ಮಹಾದೇವ ಮಂದಾರ ಅಂತಕ್ಕಂಥ ಕೃತಿಯನ್ನು ಪರಿಚಯವನ್ನು ಮಾಡ್ಕೊಳ್ತೀವಿ. ಅದಕ್ಕಿಂತ ಮುಂಚೆ ನೀವೇನು ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತೇಳಿದರೆ, ಇದೆಲ್ಲ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಎನ್ ಶರಣಪ್ಪ ಮೆಟ್ರಿಯವರು ನಮ್ಮ ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲೆಯ ಅದ್ಭುತ ಸಾಹಿತ್ಯ ಪ್ರತಿಭೆ. ಈವರೆಗೆ 5 ಸಂಕಲನಗಳನ್ನು ಹೊರತರುವುದರ ಜೊತೆಗೆ ಇದು ಅವರ 6ನೇ ಸಂಕಲನ. ಮಹಾದೇವ ಮಂದಾರ ಅಂತಕ್ಕಂಥ ಕೃತಿಯಲ್ಲಿ 75 ತತ್ವಪದಗಳನ್ನು ನಾವು ಕಾಣ್ತೀವಿ. ಇದು ತತ್ವಪದಗಳ ಒಂದು ಸಂಕಲನ ಆಗಿದೆ. 2 ಚುಟುಕುಗಳು, 2 ಕವನ ಸಂಕಲನ ಮತ್ತು ಎಮ್ಮೆ ತಮ್ಮನ ಕಗ್ಗ ಅಂತಕ್ಕಂಥ ಕೃತಿಯ ಮೂಲಕ ನಮ್ಮ ನಾಡಿಗೆ ಪ್ರಸಿದ್ಧರಾದಂಥವರು ಎನ್ ಶರಣಪ್ಪ ಮೆಟ್ರಿಯವರು. ಆತ್ಮೀಯರು ಹಾಗೂ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶರಣಪ್ಪ ಮೆಟ್ರಿಯವರ ಈ ಒಂದು ಕೃತಿಯನ್ನು ತಮಗೆ ಪರಿಚಯವನ್ನು ಮಾಡುವುದರ ಜೊತೆಗೆ ಕೆಲವು ತತ್ವಪದಗಳನ್ನು ನಾನು ವಾಚನವನ್ನು ಮಾಡ್ತೇನೆ. ಕೇಳಿ ಪ್ರತಿಕ್ರಿಯಿಸಿ. 75 ತತ್ವಪದಗಳನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಮಹಾದೇವ ಮಂದಾರ ಅಂತಕ್ಕಂಥ ಕೃತಿಯ ಒಂದು ತತ್ವಪದ ಶಕ್ತಿ ಕೊಡುವಂತಕ್ಕಂಥದ್ದು. ಶಕ್ತಿ ಕೊಡು, ಶಕ್ತಿ ಕೊಡು, ಶಕ್ತಿ ಕೊಡು ಶಿವನೇ, ಭಕ್ತಿ ಕೊಡು, ಭಕ್ತಿ ಕೊಡು, ಭಕ್ತಿ ಕೊಡು ಭವನೆ, ಸಂಸಾರ ಸಾಗರವ ನುತ್ತರಿಸುವಂತೆ, ಭವದ ಬಂಧನವನ್ನು ಕತ್ತರಿಸುವಂತೆ, ಕಷ್ಟ ಕೋಟಲೆಗಳಿಗೆ ತತ್ತರಿಸದಂತೆ, ಕಾಮಾದಿಗಳ ಬಾಧೆ ನಿತ್ತರಿಸುವಂತೆ, ನಾಲಿಗೆಯು ಶಿವನಾಮ ಬಿತ್ತರಿಸುವಂತೆ, ಶ್ರೀ ಮಹಾದೇವನಲ್ಲಿ ಚಿತ್ತರಿಸುವಂತೆ. ಶಕ್ತಿ ಕೊಡುವಂತಕ್ಕಂಥ ಒಂದು ತತ್ವಪದದ ಮೂಲಕ ಭವ, ಸಂಸಾರ, ಕಷ್ಟ ಕೋಟಲೆಗಳು, ಕಾಮಾದಿಗಳ ಒಂದು ಬಾಧೆ, ಸೊ ಇವುಗಳ ಪರಿವರ್ತನೆಗೆ ಮತ್ತು ಅವುಗಳನ್ನು ಸಹಿಸ್ಕೊಳ್ತಕ್ಕಂಥ ಒಂದು ಶಕ್ತಿಗೆ ಅವರು ಮದ್ದನ್ನು ನೀಡ್ತಕ್ಕಂಥ ಕೆಲಸವನ್ನು ಈ ಒಂದು ತತ್ವಪದದ ಮೂಲಕ ಮಾಡ್ತಾರೆ. ಇನ್ನೊಂದು ತತ್ವಪದ, ಏಕೆ ಗರ್ವ ನರನೆ. ನೋಡಿ, ಇವತ್ತು ಜಗತ್ತೇ ಬೆಚ್ಚಗೆ ಆಗ್ತಾ ಇದೆ, ಬೆಚ್ಚಿ ಬಿದ್ದಿದೆ. ಕೊರೋನಾದಂಥ ವೈರಾಣು ಏನಿದೆ, ಇಡೀ ಮನುಕುಲವನ್ನೇ ನಾಶ ಮಾಡುವ ದಿಕ್ಕಿನತ್ತ ಸಾಗ್ತಾ ಇದೆ. ಆದರೂ ಕೂಡ ಮನುಷ್ಯ ಏನು ಮಾಡ್ತಾನೆ, ತನ್ನ ಗರ್ವವನ್ನು, ತನ್ನ ಜಂಬವನ್ನು ಬಿಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗಾದರೂ ಕೂಡ ಎಚ್ಚೆತ್ತುಕೊಳ್ಬೇಕು. ಇವರ ಒಂದು ತತ್ವಪದವನ್ನು ನೋಡೋಣ. ಏಕೆ ಗರ್ವ ನರನೆ, ಏಕೆ ಗರ್ವ ನರನೆ ನಿನಗೆ ನಾಚಲಾರೆಯ, ಏಕೆ ಗರ್ವ ನರನೆ ನಿನಗೆ ನಾಚಲಾರೆಯ, ಕಾಲವನ್ನು ದಾಟಿ ನೀನು ಓಡಬಲ್ಲೆಯ, ಮರಣದೊಡನೆ ಸೆಣಸಿ ನೀನು ಜಯಿಸಬಲ್ಲೆಯ, ಮಾಯೆಯೊಡನೆ ಕಾದು ನೀನು ಗೆಲ್ಲಬಲ್ಲೆಯ, ಕಾಮನೊಡನೆ ಯುದ್ಧ ಮಾಡಿ ಕೊಲ್ಲಬಲ್ಲೆಯ, ಮೆಟ್ರಿ ಮಹಾದೇವನನ್ನು ಒಲಿಸಿಕೊಂಡರೆ ಎಲ್ಲವನ್ನೂ ಗೆದ್ದು ಬಿಡುವೆ, ಇಲ್ಲ ತೊಂದರೆ. ನೋಡಿ, ಮನುಷ್ಯ ಗರ್ವವನ್ನು ಬಿಡಲಿಲ್ಲ ಅಂದರೆ, ಒಂದು ಭಕ್ತಿಯ ಪರವೇಶದಲ್ಲಿ ಇರಲಿಲ್ಲ ಅಂತೇಳಿದರೆ ಅವನು ಏನೆಲ್ಲ ತೊಂದರೆಯನ್ನು ಅನುಭವಿಸ್ಬೇಕಾಗುತ್ತೆ. ಯಾವತ್ತೂ ಕೂಡ ನಾವು ಕಾಲವನ್ನು ಮೀರೋದಕ್ಕೆ ಸಾಧ್ಯ ಇಲ್ಲ, ಮರಣದ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಪ್ರಸ್ತುತ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸಹಸ್ರಾರು ಜನರು ಕೊರೋನಾಕ್ಕೆ ಬಲಿಯಾಗಿ ತುತ್ತಾಗ್ತಾ ಇದ್ದಾರೆ. ಜೊತೆಗೆ ನಮ್ಮನ್ನು ನಾವು ನಿಯಂತ್ರಣವನ್ನು ಮಾಡಿಕೊಳ್ಬೇಕು ಅಂತಕ್ಕಂಥದ್ದು. ಇನ್ನೊಂದು ಸುಂದರವಾಗಿರ್ತಕ್ಕಂಥ ಒಂದು ತತ್ವಪದ, ಮಂದಾರ ಹೂವ. ಇಂದ್ರನ ಲೋಕದ ನಂದನವನದಿಂದ ತಂದೇನ ಮಂದಾರ ಹೂವ, ಒಂದಾನ ಕೊಳ್ಳಿರಿ ಸುಂದರಿಯರೆ ನೀವು ಸುಗಂಧ ಸೂಸುವ ಹೂವ, ಚಂದ್ರನ ಲೋಕದ ತಂಪುಂಡು ಬೆಳೆದಂತ ಕಂಪುಳ್ಳ ಕಮನೀಯ ಹೂವ, ಒಮ್ಮೆ ಮುಡಿದರೆ ಸಾಕು ಜೀವನ ಪರ್ಯಂತ ಮುಡಿಯಬೇಕಾಗಿಲ್ಲ ಹೂವ, ಚಂದಿರ ಚೂಡನ ದಯದಿಂದ ದೊರೆವುದು
ಪುಣ್ಯವಂತರಿಗಷ್ಟೇ ಹೂವ. ಬೀದಿ ದಾಟಿದ ಮೇಲೆ ಮತ್ತೆ ಕೇಳಿದರಿಲ್ಲ, ಬೇಗನೆ ಕೊಳ್ಳಿರಿ ಹೂವ. ಬೆಳ್ಳಗೆ ಬೆಳಗುವ ನಾಣ್ಯವ ಕೊಟ್ಟರೆ ಸಾಕಷ್ಟು ಕೊಡುವೇನ ಹೂವ. ನಡೆಯದ ದುಗ್ಗಾಣಿ ನಾಣ್ಯವ ಕೊಟ್ಟರೆ ನಾನೆಂದು ಕೊಡಲಾರೆ ಹೂವ. ಬಾಡುವು ಬೀಳುವು ಮರ್ತ್ಯವು ಹೂಗಳ ಆಗಲ್ಲ ಮಂದಾರ ಹೂವ. ಮೆಟ್ರಿ ಮಹಾದೇವನ ಒಲಿಸಲು ಮುಡಿಯಿರಿ ಸುಂದರ ಜಡೆಯಲಿ ಹೂವ. ಮೆಟ್ರಿ ಮಹಾದೇವ ತಾತಯ್ಯನವರ ಒಂದು ನೆನೆಯುತ್ತ ಇಡೀ ಸಂಕಲನದ ತುಂಬ ಅವರ ಒಂದು ಭಕ್ತಿ, ಅವರ ಒಂದು ಸಹಕಾರ ಮನೋಭಾವ, ಸಾಮಾಜಿಕ ಕಳಕಳಿ, ಅವರ ಒಂದು ಪವಾಡ ಸದೃಶ್ಯಗಳು, ಜನರೊಡನೆ ಅವರ ನಂಬಿಕೆ ಆಸಕ್ತಿಗಳನ್ನು ಚಿತ್ರಣವನ್ನು ಮಾಡ್ತಾ ಹೋಗ್ತಾರೆ ನಮ್ಮ ಎನ್ ಶರಣಪ್ಪ ಮೆಟ್ರಿಯವರು. ಹಾಗಾಗಿ ನಮ್ಮ ನಾಡಿನ ಸಾಹಿತ್ಯ ಆಸಕ್ತರಿಗೆ ಮೆಟ್ರಿ ಸರ್ರವರು ಯಾಕೆ ಇಷ್ಟ ಆಗ್ತಾರೆ ಅಂತೇಳಿದರೆ, ಇಂಥ ಒಂದು ಅದ್ಭುತ ಮನಮುಟ್ಟುವ ಸಾಹಿತ್ಯವನ್ನು ರಚನೆಯನ್ನು ಮಾಡುವುದರ ಮೂಲಕ ಜನಸಾಮಾನ್ಯರನ್ನು ತಲುಪ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥವರು ಮೆಟ್ರಿಯವರು. ಅವರನ್ನು ಆತ್ಮೀಯವಾಗಿ ನಾನು ಮೆಟ್ರಿ ಸರ್ ಅಂತಲೇ ನಾನು ಕರಿತೀನಿ. ಹಾಗಾಗಿ ಎನ್ ಶರಣಪ್ಪ ಮೆಟ್ರಿಯವರ ಈ ಒಂದು ಕೃತಿಯನ್ನು ತಮಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ. ತಾವೆಲ್ಲರೂ ಕೂಡ ಈ ಮಹಾದೇವ ಮಂದಾರ ಅಂತಕ್ಕಂಥ ಕೃತಿಯನ್ನು ಕೊಳ್ಳುವುದರ ಮೂಲಕ ಸಾಹಿತ್ಯವನ್ನು ಪ್ರೀತಿಸಿ, ಸಾಹಿತ್ಯವನ್ನು ಬೆಳೆಸಿ ತಪ್ಪದೇ ಓದಬೇಕಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಪುಸ್ತಕ. ತತ್ವ ಪದಗಳು ಇಲ್ಲದೇ ಇರತಕ್ಕಂಥ ಕಾಲದಲ್ಲಿ ತತ್ವ ಪದಗಳನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥವರು ಶರಣಪ್ಪ ಮೆಟ್ರಿಯವರು. ಇವು ಇಷ್ಟೊತ್ತು ಸೃಷ್ಟಿ ಸಿಂಚನದ ಮೂಲಕ ಈ ಒಂದು ಕೃತಿಯ ಮಾಹಿತಿಯನ್ನು ಪಡೆದಿದ್ದಕ್ಕಾಗಿ ತಮಗೆಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೊಮ್ಮೆ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಇದೇ ಮೊದಲ ಬಾರಿಗೆ ನಮ್ಮ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬರ್ತೀನಿ ಮತ್ತೆ ಹೊಸದೊಂದು ಕೃತಿಯೊಂದಿಗೆ. ಧನ್ಯವಾದಗಳು.